ಚರಣ ಅಂಬಿಗರ ಚೌಡಯ್ಯ ಜಯಂತಿ ಮತ್ತು ಗಂಗಾ ಮತಸ್ಥರ ಸಮುದಾಯ ಭವನ ಉದ್ಘಾಟನಾ ಸಮಾರಂಭವನ್ನ ದೋಣಿಖಣ ಗಾಂಧಿನಗರದಲ್ಲಿ ನಡೆಸಲಾಯಿತು. ಜಿಲ್ಲಾ ಗಂಗಾ ಮತಸ್ಥರ ಸಂಘ, ಜಿಲ್ಲಾ ಗಂಗಾಮತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ, ತಾಲೂಕು ಗಂಗಾ ಮತಸ್ಥರ ಸಂಘ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಶರಣ ಅಂಬಿಗರ ಚೌಡಯ್ಯ ಜಯಂತಿ ಹಾಗೂ ನೂತನ ಗಂಗಾ ಮತಸ್ಥರ ಸಮುದಾಯ ಭವನವನ್ನ ಶಾಸಕ ಸಿಟಿ ರವಿ ಉದ್ಘಾಟನೆ ಮಾಡಿ ಮಾತನಾಡಿದರು. ಇನ್ನು ಗಂಗಾ ಮತಸ್ಥ ಸಮಾಜಕ್ಕೆ ರಾಜಕೀಯ ಕೊಡುವುದರಲ್ಲಿ ನನಗಾಗಲಿ ಅಥವಾ ನನ್ನ ಪಕ್ಷಕ್ಕಾಗಲಿ ಹಿಂದೆ ಬಿದ್ದಿಲ್ಲ. ಈಗಾಗಲೇ ಗಂಗಾ ಮತಸ್ಥ ಸಮುದಾಯಕ್ಕೆ ಸೇರಿದ ಅನೇಕ ಮುಖಂಡರು ಉನ್ನತ ರಾಜಕೀಯ ಸ್ಥಾನ ಪಡೆದಿದ್ದಾರೆ. ವರ್ಗೀಕರಣದ ಆರಂಭಿಕ ಸಮಯದಲ್ಲೇ ಮೀಸಲಾತಿ ಸಮಸ್ಯೆಗಳನ್ನು ಬಗೆಹರಿಸಬಹುದಾಗಿತ್ತು. ಆದರೆ ಇದು ಈಗ ಕಗ್ಗಂಟಾಗಿದೆ. ಆದರೂ ಭಗೀರಥ ಪ್ರಯತ್ನ ಮಾಡಿ ಮೀಸಲಾತಿ ಬೇಡಿಕೆ ಈಡೇರಿಸುವುದಾಗಿ ತಿಳಿಸಿದ್ರು. ಯಾವ ಕಾರಣಕ್ಕೂ ಒಂದು ಕೂದಲು ಕುಂಕಕ್ಕೂ ಬಿಡೋದಿಲ್ಲ, ಅಷ್ಟು ಗ್ಯಾರಂಟಿ ನಡೆಸ. ಸಮುದಾಯ ಭವನ ನಿರ್ಮಾಣ ಮಾಡಿಕೊಡೋದಕ್ಕೆ ಬೇಕಾದ ಅನುದಾನ ಕೊಡಿಸೋ ಜವಾಬ್ದಾರಿ ನಂದು. ಸಮಾಜಕ್ಕೆ ರಾಜಕೀಯ ನ್ಯಾಯ ಕೊಡೋದ್ರೊಳಗಡೆ ನಾನಿರುವ ಪಾರ್ಟಿ ಹಿಂದೆ ಬಿದ್ದಿಲ್ಲ. ಇವತ್ತು 3 ಜನ ವಿಧಾನ ಪರಿಷತ್ತಿನ ಸದಸ್ಯರಿದ್ದಾರೆ. ಒಂದು ರವಿಕುಮಾರ್, ನಮ್ಮ ಪಕ್ಷದ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ. ಇನ್ನೊಬ್ಬರು ಸಾಯಿಬಣ್ಣ ತಳವಾರ, ಇನ್ನೊಬ್ಬರು ಹಳೆಯ ನಾಯಕ ಹಿರಿಯ ನಾಯಕ ಬಾಬುರಾವ್ ಚಿಂಚನ್ಸೂರ್. 3 ಜನ ಇವತ್ತು ವಿಧಾನ ಪರಿಷತ್ತಿನ ಸದಸ್ಯರಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಇದೇ ಸಮುದಾಯಕ್ಕೆ ಸೇರಿದಂಥ ರಾಮನಾಥ್ ಕೋವಿಂದ್ ಅವ್ರನ್ನ ದೇಶದ ಪ್ರಥಮ ಪ್ರಜೆಯಾಗಿ ನರೇಂದ್ರ ಮೋದಿಯವರು ನೇತೃತ್ವದಲ್ಲಿ ಆಯ್ಕೆ ಮಾಡಿದ್ದಾರೆ ದೇಶದ ಪ್ರಥಮ ಪ್ರಜೆಯಾಗಿ. ಏನೋ ಒಂಥರ ವಿಚಿತ್ರ ಅಂತ ಅನಿಸುತ್ತಪ್ಪ. ಉತ್ತರ ಪ್ರದೇಶಕ್ಕೆ ಹೋದರೆ ಈ ಸಮಾಜ SC ಸಮುದಾಯಕ್ಕೆ ಸೇರುತ್ತೆ. ಉತ್ತರ ಪ್ರದೇಶಕ್ಕೆ ಹೋದರೆ ಇಲ್ಲಿ ಪ್ರವರ್ಗ 1 ಬರುತ್ತೆ, OBC ಅತಿ ಹಿಂದುಳಿದ ಸಮುದಾಯಕ್ಕೆ ಸೇರಿದೆ. ಈಗ ಅದರೊಳಗಡೆ ತಳವಾರ ಪರಿವಾರ ನಮ್ಮ ಸರ್ಕಾರವೇ ST ಸೇರಿಸುವ ಕೆಲಸವನ್ನು ಮಾಡಿಬಿಡ್ತು. ನಿಮ್ಮ ಬೇಡಿಕೆ ಇದೆ. ಬಹುಶಃ ಆರಂಭದಲ್ಲಿ ಇದು ಸುಲಭ ಇತ್ತು. ಯಾವಾಗ ಆರಂಭದ ದಿನಗಳಲ್ಲಿ ವರ್ಗೀಕರಣ ಮಾಡಿದ್ರಲ್ಲ ಅವತ್ತೇ ಸುಲಭ ಇತ್ತು. ಈಗ ಒಂದಕ್ಕೊಂದು ಗಂಟಿನ ಮೇಲೆ ಗಂಟು, 1 ಗಂಟೆ ಬಿಚ್ಚಿದ್ರೆ ಇನ್ನು 2 ಗಂಟೆ ಅದರೊಳಗೆ ಸೇರ್ಕೊಳ್ತವೆ. ಅಷ್ಟೊಂದು ಸರಳವಾಗಿರೋ ಕೆಲಸ ಅಲ್ಲ. ಹೂ ಎತ್ತಿದಷ್ಟು ಸರಳವಾಗಿದೆ ಅಂತ ನಾನು ಅಂದ್ಕೊಂಡಿಲ್ಲ. ಆದರೆ ಪರಿಶ್ರಮ, ಬೆನ್ನತ್ತಿ, ಭಗೀರಥ ಪ್ರಯತ್ನ ಮಾಡಿದ್ರೆ ಸಾಧ್ಯ ಆಗುತ್ತೆ. ಆ ಭಗೀರಥ ಪ್ರಯತ್ನದ ಜೊತೆಗೆ ನಾನು ನಿಮ್ಮ ಜೊತೆ ನಿಂತ್ಕೊಳ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಳ್ತೇನೆ. ಇನ್ನೊಂದು ಬೇಡಿಕೆ ನೀವು ಇಟ್ಟ್ರಿ, ಅಂಬಿಗರ ಚೌಡಯ್ಯ ರಸ್ತೆ ಮತ್ತು ಇದನ್ನು ವೇದವ್ಯಾಸ ರಸ್ತೆಯಾಗಿ ನೀವು ನಾಮಕರಣ ಮಾಡಬೇಕು ಅಂತ. ನಾನು ಕುಮಾರ್ ಇಲ್ಲಿ ಪಕ್ಕದಲ್ಲಿದ್ದ ಕುಮಾರ್ ನನಗೆ ಹೇಳಿದ್ರು, ಅಣ್ಣ ಈಗಾಗಲೇ ರೆಜುಲೇಷನ್ ಮಾಡಿಸಿದ್ದೀನಿ, ಪೇಪರ್ ನೋಟಿಫಿಕೇಷನ್ ಕೊಟ್ಟು ಆಮೇಲೆ ಜೀವ ಮಾಡಬೇಕು, ನೋಟಿಫಿಕೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಏನಾರು ಸಮಸ್ಯೆ ಇದ್ದರೆ ನೋಟಿಫಿಕೇಶನ್, ಪೇಪರ್ ನೋಟಿಫಿಕೇಷನ್ ಕೊಟ್ಟಾಗ ಗೊತ್ತಾಗುತ್ತೆ, ಆಮೇಲೆ ಜೀವ ಮಾಡೋದು. ಅದು ಮಾಡಿಸ್ತೀವಿ, ನಿಮಗೆ ಆತಂಕ ಬೇಡ.